ಬಸ್ ಪಾಸ್ಗಾಗಿ ಪರದಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಮರೋಪಾದಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿರುತ್ತಾರೆ. ದೇಶದ ಪ್ರಧಾನಮಂತ್ರಿಗಳು ಏನಿದ್ದೀರಿ, ನರೇಂದ್ರ ಮೋದಿಯವರೇ, ನಾವು ಮುಂದಿನ ಭವಿಷ್ಯ ಕಟ್ತೀವಿ ಅಂತೇಳಿ ನೀವು ನಮ್ಮ ಅಧಿಕಾರದ ಚುಕ್ಕಣಿಯನ್ನು ಹಿಡಿದ್ರಿ. ಆದರೆ ಇಲ್ಲಿ ಅಧಿಕಾರಿಗಳ ಚುಕ್ಕಣಿಯನ್ನು ಹಿಡಿದು ಇವತ್ತು ನಮ್ಮ ದೇಶದ ಮುಂದಿನ ಪ್ರಜೆಗಳು ಒಂದು ವ್ಯವಸ್ಥಿತವಾದಂಥ ಪಾಸ್ನು ಪಡ್ಕೊಳ್ಳಿಕ್ಕೆ ಭಾಳ ಅನನುಕೂಲ ಆಗಿದೆ. ನಿಮ್ಮ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಯ್ತದೆ. ಇದನ್ನು ನಿಜವಾಗ್ಲೂ ನರೇಂದ್ರ ಮೋದಿ ಅವರೇ, ನೀವು ಪ್ರಥಮವಾಗಿ ಹಿಂದುತ್ವದ ಬಗ್ಗೆ ಮಾತಾಡೋದಲ್ಲ, ಇನ್ನೊಂದು ಬಗ್ಗೆ ಮಾತಾಡೋದಲ್ಲ, ಇವಾಗ ಎಷ್ಟೋ ಭವಿಷ್ಯದ ಮಕ್ಕಳಿಗೆ ಕನ್ನಡದ ಬುಕ್ಕನ್ನು ಕಿತ್ತಾಕಿದ್ದೀರಿ. ನೀವು ಇನ್ಯಾವ ಭವಿಷ್ಯ ಕಟ್ತೀರಿ, ಇನ್ಯಾವ ಹಿಂದುತ್ವ ಕಟ್ತೀರಿ ಅಂತ ಹೇಳ್ತಾ ಈ ಮೂಲಕ ನಾವು ಹೇಳ್ತೀವಿ. ನೀವು ಇದೇ ರೀತಿ ನಿಮ್ಮ ಒಂದು ವಾಕ್ಚಾತುರ್ಯ ಮತ್ತು ಈ ಥರ ಯಾರೇ ಕೂಗಾಡಲಿ ನಾವು ಹಿಂಗೆ ಹೋಗೋದು ಅಂತ ಅನ್ನೋದಾದರೆ ನಿಮಗೆ ಮುಂದಿನ ಬಾರಿ ತಕ್ಕ ಪಾಠವನ್ನು ಕಲಿಸಲೇಬೇಕಾಯ್ತದೆ. ನರೇಂದ್ರ ಮೋದಿ ಅವರೇ, ನಮ್ಮ ಈ ದೇಶ ಈ ರಾಜ್ಯದ ಬೊಮ್ಮಾಯಿ ಮುಖ್ಯಮಂತ್ರಿಗಳೇನಿದ್ದೀರಿ, ನಾವು ಯೋಚನೆ ಮಾಡಿದ್ವು ಸೆಂಟ್ರಲ್ಲು ಮತ್ತು ಸ್ಟೇಟು ಎರಡು ಒಂದೇ ಸರ್ಕಾರ ಇದ್ದರೆ ಎರಡು ಒಂದು ಒಂದು ಬೋಗಿಯ ಒಂದು ಎರಡು ಇಂಜಿನ್ ಇದ್ದಂಗೆ ಈ ಒಂದು ದೇಶವನ್ನು ಮುನ್ನುಡಿಯಾಗಿ ತಗೊಂಡೋಯ್ತಾರೆ ಅಂತ ಅಂದ್ಕೊಂಡಿದ್ದು. ಆದರೆ ನೀವಿಬ್ಬರು ಭಾಳ ಹೀನಾಯ ಸ್ಥಿತಿಯಲ್ಲಿ ಇದ್ದೀರಿ. ಹೋದ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಳ್ಳೆ ವ್ಯವಸ್ಥಿತವಾದಂಥ ನಂಜನಗೂಡು ತಾಲೂಕಿಗೆ ಅದ್ಭುತವಾದಂಥ ಕಟ್ಟಡವನ್ನು ಕೊಡ್ತು, ಅದ್ಭುತವಾದಂಥ ತಹಸೀಲ್ದಾರ್ ಆಫೀಸ್ ಕೊಡ್ತು, ಅದ್ಭುತವಾದಂಥ ಆಸ್ಪತ್ರೆ ಕೊಡ್ತು, ಹೆರಿಗೆ ಆಸ್ಪತ್ರೆನ. ನೀವೇನು ಕೊಟ್ಟಿದ್ದೀರಿ ಸ್ವಾಮಿ, ನೀವ್ಯಾವ್ದು ಕೊಟ್ಟಿದ್ದೀರಿ? ನೀವು ಬಸ್ ಸ್ಟ್ಯಾಂಡನ್ನು ಒಂದು ವ್ಯವಸ್ಥಿತವಾಗಿ ಅಧಿಕಾರಿಗಳನ್ನು ಕೊಟ್ಟು ಅದನ್ನು ಮುನ್ನಡೆಸುವಂಥ ಯೋಗ್ಯತೆ ನಿಮಗಿಲ್ಲ ಇಲ್ಲ ಅಂದಮೇಲೆ ನೀವು ಯಾವ ಸರ್ಕಾರ ನಡೆಸ್ತೀರಿ? ನೀವು ನಿಜವಾಗ್ಲೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಬೆಸ್ಟು. ಇಂಥ ಮುಂದಿನ ಭವಿಷ್ಯದ ಮಕ್ಕಳು ಇವತ್ತು ತನ್ನ ಮೈ ಮೇಲೆಲ್ಲ ಬಿದ್ದು ಒಂದು ಪಾಸ್ ಪಡ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾವ್ರೆ ಅಂದರೆ ನೀವು ಯಾವ ಭವಿಷ್ಯ ಕಟ್ಬಲ್ರಿ? ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಬೆಟರು ಅಂತ ಈ ಮೂಲಕ ಏನು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದ ನಂಜನಗೂಡು ತಾಲೂಕು ಅಧ್ಯಕ್ಷ ಈ ಮೂಲಕ ಘಂಟೆಘೋಷವಾಗಿ ಸಾರ್ತಾ ಇದ್ದಾರೆ. ಸತೀಶ್ ಅಂತ ನಂಜನಗೂಡಿನ ಬಸ್ ನಿಲ್ದಾಣದಲ್ಲಿದ್ದೀವಿ. ಕಳೆದ ಸರ್ಕಾರದಲ್ಲಿ ನಂಜನಗೂಡಿನ ಬಸ್ ಸ್ಟ್ಯಾಂಡು ಭಾಳ ಸುಸಜ್ಜಿತವಾಗಿ ಒಂದೇ ಒಳ್ಳೆಯ ಪರಿಸರದಲ್ಲಿ ನಿರ್ಮಾಣ ಆಗಿತ್ತು. ಆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತು ಭಾರತದ ಭವಿಷ್ಯದ ಪ್ರಜೆಗಳು ಬಸ್ ಪಾಸ್ಗಾಗಿ ನೂಕು ನುಗ್ಗಲಿನ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಯಾರು ಅವ್ರನ್ನ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ನಾವು ಇಲ್ಲಿ ಏನು ಇವತ್ತು ಪಾಸ್ ಪಡೆಯೋಕ್ಕೆ ನಿಂತಿದ್ದಾರೆ, ಇವರೆಲ್ಲ ಭವಿಷ್ಯದ ಭಾರತವನ್ನು ಕಟ್ಟುವಂತಹ ಭವಿಷ್ಯದ ಪ್ರಜೆಗಳಾಗಂಥವ್ರು, ಪಿ ಯು ಸಿ ಮತ್ತು ಎಸ್ ಎಲ್ ಸಿನಲ್ಲಿ ಓದ್ತಾ ಇರೋಂಥವ್ರು. ಇಂತಹ ಒಂದು ಪ್ರಜೆಗಳಿಗೆ ಕನಿಷ್ಠ ಈ ಸರ್ಕಾರ ವ್ಯವಸ್ಥಿತವಾಗಿ ಪಾಸ್ ಕೊಡೋಂಥ ಕೆಲಸನೂ ಕೂಡ ಮಾಡ್ತಾಯಿಲ್ಲ, ಅವ್ರಿಗೆ ಒಂದು ಸೂಕ್ತವಾದ ಬಂದೋಬಸ್ತನ್ನು ಕೊಡೋಂಥ ಕೆಲಸ ಮಾಡ್ತಾಯಿಲ್ಲ. ಆ ಕಡೆ ಮಹಿಳೆಯರು ಹುಡುಗಿಯರಿಗೆ ಒಂದು ಕೌಂಟ್ರ್ ಮಾಡಿ, ಈ ಕಡೆ ಹುಡುಗರಿಗೆ ಒಂದು ಕೌಂಟ್ರ್ ಮಾಡಿ ವ್ಯವಸ್ಥಿತವಾಗಿ ಅಥವಾ ಕಾಲೇಜ್ಗಳಿಗೆ ಹೋಗಿ ಒಂದು ಪಾಸ್ ಕೊಡಿಸೋಂಥ ವ್ಯವಸ್ಥೆನೇ ಮಾಡ್ತಾಯಿಲ್ಲ ಅಂದರೆ ಈ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಸತ್ತೋಗಿರೋಂಥದ್ದು. ಇಲ್ಲಿ ನಂಜನಗೂಡು ಬಸ್ ಸ್ಟ್ಯಾಂಡು ಸುಸಜ್ಜಿತವಾಗಿದೆ, ಇದನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ರೂ ಕೂಡ ಇದುವರೆಗೆ ಇದು ಸಂಪೂರ್ಣವಾಗಿ ಬಳಕೆ ಆಯ್ತಾ ಇಲ್ಲ. ಇದನ್ನು ಯಾವುದೋ ಒಂದು ಎರಡು ಮೂರು ಏರಿಯಾಗಳಿಗೆ ಒಂದೆರಡು ಹಳ್ಳಿಗಳಿಗೆ ಬಸ್ ಹೋಗೋಂಥ ಒಂದು ವ್ಯವಸ್ಥಿತವಾದ ಒಂದು ಸ್ಥಾನ ಮಾಡ್ತಾ ಇದನ್ನು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ವ್ಯವಸ್ಥಿತವಾದ ಬಸ್ ಸ್ಟ್ಯಾಂಡ್ ಇದ್ದರೂ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅದನ್ನು ಬಳಸ್ಕೊಳ್ಳಿ ಹೋದಂಥ ಪರಿಸ್ಥಿತಿನಲ್ಲಿ ಇಲ್ಲಿ ಇನ್ನೂ ವ್ಯವಸ್ಥೆ ಇರೋಂಥದ್ದು. ಇಲ್ಲಿನ ಭವಿಷ್ಯದ ಪ್ರಜೆಗಳು ಒಬ್ಬರ ಮೇಲೆ ಒಬ್ಬರು ಬಿದ್ದು ಇವತ್ತು ಲಾಸ್ಟೇ ಇದೆ, ಪಾಸ್ ಪಡ್ಕೊಳ್ಳೇಬೇಕು ಅನ್ನೋ ಬರದಲ್ಲಿ ಈ ಒಂದು ಅವ್ಯವಸ್ಥೆ ಉಂಟಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಕ್ಷೇತ್ರದ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ತಲೆ ಕರೆಸ್ಕೋತಾ ಇಲ್ಲ. ಎಲೆಕ್ಷನ್ ಬಂದಾಗ ಯಾವುದ್ಯಾವುದೋ ಧರ್ಮದ ಅಫೀಮನ್ನು ತಲೆಗಾಕಿ ಓಟ್ ಪಡ್ಕೊಳ್ಳೋ ಅಂತ ನೀವು ಇಂಥ ಭವಿಷ್ಯದ ಪ್ರಜೆಗಳನ್ನ ರೂಪಣೆ ಮಾಡೋ ಅಂಥ ವಿಚಾರದಲ್ಲಿ ಜ
ಜವಾಬ್ದಾರಿಯುತ ಹೆಜ್ಜೆ ಇಡಬೇಕಾಗ್ತದೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ವಿದ್ಯಾಸಾಗರ್, ಜಿಲ್ಲಾಧ್ಯಕ್ಷರ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಆಘೋಷಿಸಿದೆ.